ಡಿಸಿಎಂ ಹುದ್ದೆ ಕೇಳೋರು ನಾಯಕತ್ವದಲ್ಲಿ ಎಲೆಕ್ಷನ್ ಗೆಲ್ಲಲಿ, ಜನ ಅದಕ್ಕೂ ತೀರ್ಪು ನೀಡ್ತಾರೆ. ಚುನಾವಣೆ ಗೆದ್ರೆ ಡಿಸಿಎಂ ಅಲ್ಲದೆ ಸಿಎಂ ಕೂಡ ಆಗ್ಲಿ, ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಕೇಳೋರು ಚುನಾವಣೆಯನ್ನ ಎದುರಿಸ್ಲಿ. ಚುನಾವಣೆಯನ್ನ ಎದುರಿಸಿದ ನಂತರ, ಅದರಲ್ಲಿ ಗೆದ್ದ ನಂತರ, ಪಕ್ಷಕ್ಕೆ ಹೆಚ್ಚಿನ ಸ್ಥಾನಗಳನ್ನ ಪಡೆದುಕೊಂಡ ನಂತರ ಉಪಮುಖ್ಯಮಂತ್ರಿ ಯಾಕೆ, ಮುಖ್ಯಮಂತ್ರಿನೇ ಆಗೋಗ್ಲಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕಿಡಿಕಾರಿದ್ದಾರೆ. ತಮ್ಮ ಪಕ್ಷದವರಿಗೂ ಆಯಿತು ಅಥವಾ ಬೇರೆ ಪಕ್ಷದವರಿಗೂ ಆಯಿತು, ಎಲ್ಲರಿಗೂ ಕೂಡ ಒಂದು ರೀತಿ ಖಡಕ್ ವಾರ್ನಿಂಗ್ ಅಥವಾ ಎಚ್ಚರಿಕೆಯನ್ನು ರವಾನೆ ಮಾಡುವ ಶಬ್ದದಲ್ಲಿ ಅವರು ಮಾತನಾಡಿದ್ದಾರೆ. ಉಪಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋರು ಚುನಾವಣೆಯನ್ನು ಎದುರಿಸಲಿ, ಅದರಲ್ಲಿ ಗೆಲ್ಲಲಿ ಅಂತ ಹೇಳಿದ್ದಾರೆ. ಈಗ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂದರೆ ಈಗ ಯಾರು ಮಾತನಾಡೋರು, ಅವರದ್ದೇ ಆದಂತಹ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಲಿ, ಜನರು ಅದಕ್ಕೂ ಕೂಡ ತೀರ್ಪು ಕೊಡ್ತಾರೆ. ಸರ್ಕಾರ ರಚನೆ ಆದಷ್ಟು ಸ್ಥಾನ ಬಂದರೆ ಡಿಸಿಎಂ ಅಲ್ಲದೆ ಸಿಎಂ ಕೂಡ ಆಗೋಗ್ಲಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ರವರು ಮಾತನಾಡಿದ್ದಾರೆ. ಅಧಿಕಾರದ ಆಸೆ ಇದ್ದವರು ಅವರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಿ ಪಕ್ಷವನ್ನ ಅಧಿಕಾರಕ್ಕೆ ತಂದು ಸಿಎಂ ಮತ್ತು ಡಿಸಿಎಂ ಆಗ್ಲಿ, ಇಲ್ಲದೆ ಹೋದ್ರೆ ಜನ ನೀಡಿರುವ ಅವಕಾಶವನ್ನ ಬಳಸಿ ಅಭಿವೃದ್ಧಿ ಪರ ಆಡಳಿತ ನಡೆಸುವತ್ತ ಗಮನ ಹರಿಸಲಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ಈಗ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಎಂದವರೇ ಈಗ ಮಾತನಾಡ್ತಾ ಇರೋದು, ಅವರದ್ದೇ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಲಿ, ಜನರು ಯಾವುದಕ್ಕೂ ಕೂಡ ಸಿದ್ಧ ಅಂದರೆ ತೀರ್ಪು ಯಾವ ರೀತಿ ಕೂಡ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಸರ್ಕಾರ ರಚನೆ ಆದಷ್ಟು ಸ್ಥಾನ ಅವರು ಗಿಟ್ಟಿಸ್ಕೊಂಡ್ರೆ ಡಿಸಿಎಂ ಯಾಕೆ, ಸಿಎಂ ಕೂಡ ಆಗೋಗ್ಲಿ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಸ್ಥಾನಗಳು ಕಡಿಮೆ ಬಂದಾಗ ಸರ್ಕಾರವನ್ನ ವಿಸರ್ಜಿಸಿ ಚುನಾವಣೆಗೆ ಹೋಗಿದ್ರು, ಈಗಲೂ ಹಾಗೆ ಮಾಡಲಿ, ಚುನಾವಣೆ ನಡೆಸಿ ಸರ್ಕಾರ ರಚಿಸಿಕೊಳ್ಳಲಿ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಸಿಎಂ ಎಲ್ಲರನ್ನೂ ಡಿಸಿಎಂ ಮಾಡಲಿ, ಇನ್ನು ಶಾಸಕರು ಕ್ಷೇತ್ರದ ಅಭಿವೃದ್ಧಿಗೆ, ಸಚಿವರು ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಲಿದೆ. ಇನ್ನು ಪ್ರತಿನಿತ್ಯ ಇಲ್ಲಸಲ್ಲದ ಮಾತುಗಳನ್ನಾಡೋದನ್ನ ಬಿಡಲಿ, ಎಲ್ಲ 35 ಸಚಿವರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಲು ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರವಿದೆ, ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ. ಇನ್ನು ಉಪಮುಖ್ಯಮಂತ್ರಿ ಹುದ್ದೆಗೆ ಸಂವಿಧಾನ ಮಾನ್ಯತೆಯೂ ಇಲ್ಲ ಎಂಬುದನ್ನ ಎಲ್ಲರೂ ತಿಳಿದುಕೊಳ್ಳಲಿ ಎಂದು ಡಿಕೆ ಸುರೇಶ್ ಹೇಳಿದ್ರು. ಇನ್ನು ಕ್ಷೇತ್ರ ಮತ್ತು ರಾಜ್ಯದ ಅಭಿವೃದ್ಧಿ, ಉತ್ತಮ ಆಡಳಿತ ನಡೆಸುವ ಭರವಸೆ ನೀಡಿ ಚುನಾವಣೆ ಎದುರಿಸಲಾಗಿತ್ತು. ಅಲ್ಲದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಚುನಾವಣೆ ನಾಯಕತ್ವ ವಹಿಸಲಾಗಿತ್ತು. ಅವರ ಹೋರಾಟ ಓಡಾಟ ಮಾಡಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಯನ್ನ ಎದುರಿಸಿದ್ದಾರೆ. ಹೀಗಾಗಿ ಅದರ ಫಲವಾಗಿ ಕಾಂಗ್ರೆಸ್ಗೆ ಜನ ಅಧಿಕಾರ ನೀಡಿದ್ದಾರೆ. ಇನ್ನು ಸ್ವಾಮೀಜಿ ಮಾತನಾಡಿರುವುದೇಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಡಿಕೆ ಸುರೇಶ್ ಅವರು, ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಆಗಿಸಲು ಚಂದ್ರಶೇಖರ್ ಸ್ವಾಮೀಜಿ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆಯುತ್ತೇನೆ ಎಂದಿರುವ ಬಗ್ಗೆ ಪ್ರತಿಕ್ರಿಯಿಸಿ, ಅದು ಸ್ವಾಮೀಜಿ ಅವರ ವೈಯಕ್ತಿಕ ಅಭಿಪ್ರಾಯ, ಸಮಾಜದ ಅಭಿಪ್ರಾಯವನ್ನ ಅವರು ಜನರ ಮುಂದೆ ಇಟ್ಟಿದ್ದಾರೆ, ನಮಗೆ ತಿಳಿಸಿದ್ದಾರೆ, ಅದರ ಬಗ್ಗೆ ನಾನು ಪ್ರತಿಕ್ರಿಯಿಸೋದಿಲ್ಲ, ಬೇರೆಯವರು ಆ ಬಗ್ಗೆ ಮಾತನಾಡಬಹುದು ಎಂದಾದ್ರೆ ಸ್ವಾಮೀಜಿ ಮಾತನಾಡಬಾರ್ದ ಎಂದು ಪ್ರಶ್ನೆ ಮಾಡಿದ್ರು. ಇನ್ನು ಲಿಂಗಾಯತ ಸ್ವಾಮೀಜಿಗಳು ಲಿಂಗಾಯತರಿಗೆ ಸಿಎಂ ಸ್ಥಾನ ನೀಡಿ ಎಂಬ ಹೇಳಿಕೆಯ ಬಗ್ಗೆ ಕೇಳಿದಾಗ, ಅವಕಾಶವಿದ್ದರೆ ಎಲ್ಲರನ್ನೂ ಸಿಎಂ ಡಿಸಿಎಂ ಮಾಡಲಿ ಬಿಡಿ ಅಂತ ಚುಟುಕಾಗಿ ಹೇಳಿ ಮಾತನ್ನು ಅಲ್ಲಿಗೆ ಮುಗಿಸಿದ್ದಾರೆ. ಪಕ್ಷ ತೀರ್ಮಾನ ಮಾಡಿ ಇನ್ನೂ 5 ಜನ ಮಾಡಿದ್ರೆ ಒಳ್ಳೇದು. ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಾತಾಡುವಾಗ ಸಿಎಂ ಡಿಸಿ, ನನಗೆ ಮಾಹಿತಿ ಇಲ್ಲ, ಡಿಕೆ ಶಿವಕುಮಾರ್ ಅವರ ವಿಚಾರ ಅಲ್ಲ. ಇಲ್ಲಿ 8 ಬಾರಿ ಗೆದ್ದಂತ ರಾಮಲಿಂಗ್ ರೆಡ್ಡಿ ಅವರಿದ್ದಾರೆ, 8 ವರ್ಷಗಳ ಸುದೀರ್ಘ ಪಕ್ಷಾಧ್ಯಕ್ಷರಾದಂತಹ ಪರಮೇಶ್ವರ್ ಅವರು ಇದ್ದಾರೆ, ಕಾರ್ಯಾಧ್ಯಕ್ಷರಾದಂತಹ ಸತೀಶ್ ಜಾರಕಿಹೊಳಿ ಇದ್ದಾರೆ, ಮತ್ತೊಬ್ಬ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂತ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ಆಗಿದ್ದಂತ ಎಬಿ ಪಾಟೀಲ್ ಅವರಿದ್ದಾರೆ. ಸೊ ಮೈನಾರಿಟಿನಲ್ಲಿ ಪ್ರಬಲ ನಾಯಕರಾದಂತ ಜಮೀರ್ ಅಹಮದ್ ಸಾಹೇಬ್ ಇದ್ದಾರೆ. ಸೊ ಇನ್ನೂ ಯಾರು ಇದ್ರು ಒಕ್ಕಲಿಗ ಸಮುದಾಯದಲ್ಲಿ ಹಿರಿಯ ನಾಯಕರಾಗಿ ಕುಮಾರಸ್ವಾಮಿ ಇವರು ನಮ್ಮ ಕೃಷ್ಣ ಬೈರೇಗೌಡರಿದ್ದಾರೆ.
ಮಂಡ್ಯದಿಂದ ಚಲುರಾಯಸ್ವಾಮಿ ಅವರಿದ್ದಾರೆ. ಸೊ ಎಲ್ರಿಗೂ ಮಾಡಬಹುದು, ಏನ್ ತೊಂದರೆ. ದಿನೇಶ್ ಗುಂಡೂರಾವ್ ಅವರು ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವ್ರು, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರು ಅವರಿದ್ದಾರೆ. 8 ಬಾರಿ ಗೆದ್ದಿರ್ತಕ್ಕಂಥ ದೇಶಪಾಂಡೆ ಸಾಹೇಬ್ ಇದ್ದಾರೆ, ಅವರು ನೋಡು. ಇವರೆಲ್ಲರೂ ಮಾಡಬಹುದು.